ಮಾಡ್ತಿದ್ದೀವಿ, ಮಾಡಿ ಅಲ್ಲಿ ಏನು ಔಟ್ಕಮ್ ಬರ್ತೈತೆ ಅದನ್ನು ಸರ್ಕಾರ ಕಳಿಸ್ತೀವಿ. ಸೊ ಅಂತಿಮವಾಗಿ ಸರ್ಕಾರ ಡಿಸಿಷನ್ ತಗೋಬೇಕು. ಈ ಹಿಂದೆ ಕೂಡ ನೀವು ಹೇಳ್ತೀರಿ ಸರ್, ಸಾಧ್ಯವಾದಷ್ಟು 30 ಮಟ್ಟದಲ್ಲಿ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ, ನಾವು ಸ್ಥಳೀಯ ಶಾಸಕರೇ ಅವ್ರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡ್ಬೇಕಂತ ಹೇಳ್ತೀವಿ ಸರ್. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಜಿಲ್ಲಾಡಳಿತದ ಮೇಲೆ ಎಲ್ಲಾ ಹೊಣೆಗಾರಿಕೆಯನ್ನ ಹಾಕ್ತಾ ಇದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಹೊಣೆಗಾರಿಕೆಯನ್ನ ಹಾಕ್ತಾ ಇದ್ದಾರೆ. ಹಾಕತ್ರ ಇಲ್ಲಿ ತಪ್ಪೇನ್, ನಾವು ಮಾಡ್ತೀವಿ ಅಂತ ಅವರು ಜಾಸ್ತಿ ಕೊಡ್ಸಂತ ಅವ್ರ ಡಿಮಾಂಡ್ ಇದೆ ಮುಂಚೆ ಕೂಡ, ಅದು ಅಷ್ಟೇ ಹೇಳಿದಾರೆ ಅವರು. ಅದನ್ನ ಬಿಟ್ಟು ಹಿಂದಿಂದನೇ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಇಲ್ಲ, ನಮ್ಮಿಂದ ಏನು ರೈತರಿಗೆ ಅನ್ಯಾಯ ಆಗ್ತಾ ಇಲ್ಲ, ಯಾರಿಂದನು ಕೂಡ ಆಗ್ತಿಲ್ಲ, ಅವ್ರಿಂದನೂ ಆಗ್ತಿಲ್ಲ, ನಮ್ಮಿಂದನೂ ಆಗ್ತಿಲ್ಲ. ಅದು ಸರ್ಕಾರ ಯೋಜನೆ, ಅದು ಇದರಲ್ಲಿ ಯಾರು ಪ್ರತಿಷ್ಠೆ ತೆಗೆದುಕೊಳ್ಳೋದ ಅವಶ್ಯಕತೆ ಇಲ್ಲ. ಸೊ ನಾ ಮುಂಚೆ ಕೂಡ ಇದ್ದೀನಿ, ನಮ್ಮ ಸಾಧ್ಯ ಇರೋದು ಒಂದೇ, ಅವರಿಗೆ ಪರಿಹಾರ ಜಾಸ್ತಿ ಕೊಡೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಹೇಳಿದ್ದೆ ಮುಂಚೆ 6 ತಿಂಗಳ ಮುಂಚೆನೂ ಅದೇ ಹೇಳಿದೆ, 30 ಅದನ್ನು ಹೇಳ್ತಾ ಇದ್ವಿ. ಸೊ ಅದು ನೋಡೋಣ ಮೀಟಿಂಗ್ನಲ್ಲಿ ಏನು. ಕಳೆದ 4 ದಿನಗಳ ಹಿಂದೆ ಅದೇ ರೈತರನ್ನ ಕರೆದುಕೊಂಡು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಸರ್, ಒಬ್ಬ ಸಚಿವ ಶಾಸಕರಾಗಿ. ಸೊ ನಮಗೆ ಭೂಮಿಯನ್ನು ಕೊಡೋಕ್ಕಾಗಲ್ಲ ಅನ್ನೋ ಸಂದೇಶವನ್ನು ಜಿಲ್ಲಾಡಳಿತಕ್ಕೆ ರವಾನೆ ಮಾಡ್ತಾರೆ. ಇಲ್ಲ, ಅದೇನು ಹೇಳಿದ್ರು ಕೂಡ ಅವರು ಸ್ವಾತಂತ್ರ್ಯ ಅಷ್ಟೇ ಹೊರತಾಗಿ ವಾಪಸ್ ಪಡೀಲಿಕ್ಕಾಗಲ್ಲ. ಈಗಲೇ ಸರ್ಕಾರ ತಾಬದಲ್ಲಿದೆ, ಕೆಲಸ ಪ್ರಾರಂಭ ಆಗಿದೆ. ಸೊ ವಾಪಸ್ ಕೊಡೋ ಪ್ರಶ್ನೆ ಬರ್ತದೆ. ಪದೇ ಪದೇ ನಮ್ಮ ಗ್ರಾಮೀಣ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ, ಮಲ್ತಾಯಿ ಧೋರಣೆಯನ್ನು ಉಸ್ತುವಾರಿ ಸಚಿವರು ತೋರ್ತಾ ಇದ್ದಾರೆ, ಜಿಲ್ಲಾಡಳಿತ ಮಾಡ್ತಾ ಇದೆ. ಅಲ್ಲ, ಅವರ ಹೇಳಿರುವ ಅಸಮಾನ ಹೇಳಿದ್ದಕ್ಕೆ ನಾವೇನು ಪ್ರತಿಕ್ರಿಯೆ ಮಾಡಲಿಕ್ಕಾಗಲ್ಲ. ಸೊ ಸರ್ಕಾರದ ಯೋಜನೆ ಅದು ಕಳೆದ 20 ವರ್ಷಗಳಿಂದ ನಡೀತಾ ಇದೆ. ಅದು 20 ಇಯರ್ಸಿಂದ ಇಲ್ಲಿ ETP ಆಗಬೇಕು, ETP ಆಗಬೇಕಂತ ನಡೀತಾನೆ ಇದೆ. ಕೊನೆಗೆ ಸುಮಾರು ಸರ್ವೆಗಳಾಗಿ ಅಂತಿಮವಾಗಿ ಹಲಗ ಗ್ರಾಮನ ಗುರುಚಿನ. ಸೊ ಹೀಗಾಗಿ ಯಾರ ಮೇಗಾರ ಆರೋಪ ಮಾಡೋದು ಅವಶ್ಯಕತೆ ಇಲ್ಲ. ಇನ್ನು ಸಂಜಯ್ ಪಾಟೀಲ್ ಅವರಿದ್ದಾಗ ಕೂಡ ಇದು ನಡೆದೇ ಇತ್ತು, ಅದೇನು ಹೊಸದಲ್ಲ. ಸೊ ಹಿಂದೆ ಅಭಯ್ ಪಾಟೀಲ್ ಇದ್ದಾಗ ಕೂಡ ಇದು ಸಮಸ್ಯೆ ಇತ್ತು, ಹೊಸದೇನಲ್ಲ. ಸೊ ಅದಕ್ಕೆ ಯಾರೇ ಏನು ಹೇಳಿದ್ರು ಕೂಡ ನಾವು ಇದನ್ನು ರಾಜಕೀಯವಾಗಿ ನಾವು ತೆಗೆದುಕೊಳ್ಳೋಕೆ ಹೇಳಿಲ್ಲ. ಅವ್ರು ಯಾರು ಏನೇ ಹೇಳಿದ್ರು ಕೂಡ ನಾವು ಇದನ್ನು ರಾಜಕೀಯವಾಗಿ ತೆಗೆದುಕೊಳ್ಳೋಕೆ ಹೇಳಿಲ್ಲ. ಇದು ಸರ್ಕಾರದ ಯೋಜನೆ, ಸರ್ಕಾರ ಮಾಡುತ್ತಿದ್ದ ಅಷ್ಟೇ. ಅಲ್ಲ, ಈಗ ಅವ್ರ ಕ್ಷೇತ್ರ ಮತ್ತೊಂದು ಅಂತ ವೋಟ್ ಪಾಲಿಟಿಕ್ಸ್ ಮಾಡೋಕ್ಕೂ ಒಂದೊಂದಿನದಲ್ಲಿ ಬೇರೆದವ್ರ ಮೇಲೆ ಆರೋಪ ಮಾಡಿಕೊಂಡು ಈ ಮಟ್ಟಿಗೆ ಹೋದ್ರೆ ಸರಿ ಇಲ್ಲ. ಇಲ್ಲ, ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನ, ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಇದು ಆಗಂಗಿಲ್ಲ ಅಂತ ಹೇಳಿ ಅವ್ರಿಗೂ ಗೊತ್ತಿದೆ. ಸೊ ಅದನ್ನ ಅವರು ಬಟ್ ಯಾಕೋ ಬೇರೆ ರೀತಿ ಅಂತ. ಇಲ್ಲ, ಅವ್ರೇನ್ರೆ ಬೇರೆ ಪ್ರೆಸೆಂಟ್, ನಾವು ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ನನಗೆ ಆಲ್ಮೋಸ್ಟ್ 30-35 ಇಯರ್ಸ್ ಅನುಭವ ಇದೆ. ಇಂಥವ್ನು ಭಾಳಷ್ಟು ನೋಡಿದ್ದೀವಿ, ಆಗುಗಳನ್ನು ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ. ಸೊ ಯಾರೇನು ಹೇಳಿದ್ರು ಕೂಡ ನಮ್ಮ ಸ್ಟ್ಯಾಂಡ್ನಲ್ಲಿ ನಾವು ಯಾರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ಪರಿಹಾರ ಕೊಡಿಸ್ಲಿಕ್ಕೆ ನಾವು ಈಗೂ ತಯಾರಿದ್ದೀವಿ ಅಂತ ಇಷ್ಟ ಹೇಳ್ಬೋದು. ಬಟ್ ಯಾರು ಹೇಳಿದ್ರು ಕೂಡ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗಲ್ಲ. ಇವರೇ ಹೇಳ್ತಾರೆ, ರೈತರು ವಿಷ ತಗೊಂಡ್ರೆ ಯಾರು ಇದನ್ನು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು, ನಮಗೆ ಕೆಟ್ಟ ಹೆಸರು ಅಂತೇಳಿ ಇವರೇ ಹೇಳ್ತಾರೆ. ಇನ್ನೊಂದು ಕಡೆ ರೈತರು ವಿಷದ ಬಾಟ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಸರ್. ಸೊ ಏನು ಸಂದೇಶ ಕೊಡಕ್ಕೆ ಹೋಗ್ತಾ ಇದ್ದಾರೆ ಸರ್? ಇಲ್ಲ, ಅವ್ರು ಏನು ಸಂದೇಶ ಇರೋ, ಅವ್ರಿಗೆ ಭೂಮಿ ಉಳಿಬೇಕಂತ ಅವ್ರದ್ದು ಇಚ್ಛೆ ಆಯ್ತು, ಅವ್ರದ್ದು MLA ಅವರು ಶಾಸಕರು ಇದು ಸ್ಥಳೀಯರದು. ಅರೆ, ಅದೆಲ್ಲ ಈಗ ಮುಗಿದು ಅಂತ ಸ್ಟೇಜ್ ಅದು. ಶಾಸಕರೇ ಈ ರೀತಿ ವಿಷ ತಗೊಂಡ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಮಾಡ್ಲಿಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ಇದೆ, ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಹೊಂದಿರುವಂಥ ದೇಶ ಅಂದ್ರೆ ಭಾರತ. ಇಲ್ಲಿ ಎಲ್ಲದಕ್ಕೂ ಗ್ರಾಂಟೆಡ್, ಇಲ್ಲಿ ಈ ದೇಶದಲ್ಲಿ ಎಲ್ಲದಕ್ಕೂ ಗ್ರಾಂಟೆಡ್. ಹೀಗಾಗಿ ಇಲ್ಲಿ ಜಾಸ್ತಿ ಅವ್ರು ಹೇಳಿದಾರಂತ ನಾ ಹೇಳಲಿಕ್ಕಾಗಲ್ಲ. ಸೊ ಒಳ್ಳೇದು ಮಾಡಲಿಕ್ಕೆ ರೈತರಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಬರಡು ಭೂಮಿ 13 ಲಕ್ಷ ರೂಪಾಯಿ ಕೊಟ್ಟರು, ನಮಗೆ ಇಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟರು. ಇಲ್ಲ, ಹೇಳಿದ್ವಲ್ಲ, ಅದು ಮುಗಿದೋದದ್ದೇ. ಆವಾಗಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅದು ಒಂದು ಮಾನದಂಡ ಇದೆ. ಆ ಮಾನದ ಮೇಲೆ ಎಲ್ಲ ಕಡೆ ಹಂಗೆ ಮಾಡಿರ್ತಾರೆ, ಎಲ್ಲ ಕಡೆ ಮೇಲೆ ಕಡಿಮೆ ಮಾಡಿರ್ತಾರೆ. ಆಮ್ಯಾಗ ಅದನ್ನು ಜಾಸ್ತಿ ಮಾಡಿಕೊಟ್ಟಂಥ ಉದಾಹರಣೆಗಳು ಸಾಕಷ್ಟು ಇದ್ದಾರೆ. ಸೊ ಹೀಗಾಗಿ ಅದ್ರ ಬಗ್ಗೆ ಹೇಳೋದು, ಯಾವಾಗ ಸುಮಾರು 5-6 ವರ್ಷಗಳ ಹಿಂದೆ ಫಿಕ್ಸ್ ಆದಂಥ ರೇಟ್ ಅದು. ಮೊದಲು ಸುವರ್ಣಸೌಧನೂ ಕಡಿಮೆ ಇತ್ತು, ನೆಗೋಷಿಯೇಷನ್ ಮೂಲಕ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಕಡಿಮೆ ಇತ್ತು, ಅದು 3.5 ಲಕ್ಷ ಕೊಟ್ಟಿದ್ರು. ಆದರೆ ಸ್ಥಳೀಯ ಶಾಸಕರು ಅವರು ಸರ್ಕಾರ ಇದ್ದಾಗ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೆಚ್ಚು ಕೊಡಿಸಿದ್ರು. ನಾವೀಗ ಹೆಚ್ಚು ಕೊಡಿಸು ಅಂತ ಹೇಳಿದ್ದೀವಿ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದೀವಿ. ಸರ್, ಇಲ್ಲೇ ಮುಗಿಯುವಂಥ ಪ್ರಕರಣವನ್ನು ಸರ್ಕಾರದ ಮಟ್ಟಿಗೆ ನಿಯೋಗ ತಗೊಂಡು ಹೋಗುವ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಸರ್? ಅದು ಇಲ್ಲಿ ಮುಗಿಸ್ಲಿಕ್ಕೆ ಆಗೋಲ್ಲ ಅದು, ಯಾಕಂದ್ರೆ ಅದು ಹೆಚ್ಚು ಕೊಡೋದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಬೇಕು. ಹಿಂಗಾಗಿ ನಾವು ಶಾಸಕರು ಮನವೊಲಿಸಿ ನೀವೆಲ್ಲ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಜಿಲ್ಲಾಡಳಿತ ಎಲ್ಲ ಸೇರ್ಕೊಂಡು ಮಾಡಿದ್ದೇ ಆದರೆ ಸೊ ಆಗ್ಬೋದು ಸರ್, ಬಟ್ ಇವರು ನಿಯೋಗ ಹೋಗಲು ಅಂತಿದ್ದಾರೆ. ನೋಡೋಣ, 50 ಮೀಟಿಂಗ್ ಮಾಡ್ತೀವಿ, ಅಲ್ಲೇನು ನಿಯೋಗ ಹೋಗಿದಾರೆ ಒಯ್ತೀವಿ, ಇಲ್ಲ ನಮ್ಮ ಶಾಸಕರು ಮಂತ್ರಿಗಳನ್ನು ಮುಗಿದಾರೆ ಮುಗಿಸ್ತೀವಿ. ಅದೇನ್ ಮಾಡ್ರೆ ಅವ್ರಿಗೆ ಬಿಟ್ಟು ವಿಚಾರ, ನಾವು ರಾಜಕೀಯ ಮಾಡೋಲ್ಲ. ಅದ್ರ ಹತ್ರಲ್ಲೇ ನಾವು ರಾಜಕೀಯ ಮಾಡೋಲ್ಲ, ಯಾರು ಮಾಡೋದ್ರಿಂದ ಮಾಡಲಿ, ನಾವತ್ತೆ ರಾಜಕೀಯ ಮಾಡಲ್ಲ, ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ.